ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪಾವಗಡ ತಾಲೂಕಿನಲ್ಲಿ ಸ್ಥಾಪನೆಯಾಗಿರುವ ಬೃಹತ್ ಸೋಲಾರ್ ಪಾರ್ಕ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಪಾವಗಡ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ವಿಶ್ವದ ಅತಿದೊಡ್ಡ ಸೋಲಾರ್ ಪಾರ್ಕ್ ಉದ್ಘಾಟನೆಯಾಯಿತು. 2000 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಗುರಿಯ ಈ ಘಟಕದಲ್ಲಿ ಆರಂಭದ 600 ಮೆಗಾ ವಿದ್ಯುತ್ ಉತ್ಪಾದನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿರುವ 16,500 ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಸೋಲಾರ್ ಪಾರ್ಕ್ನಲ್ಲಿ ಮುಂದಿನ ದಿನಗಳಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಿ ವಿತರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸಾಲ ಮನ್ನಾ ಮಾಡೋಕ್ಕೆ ಘೋಷಣೆ ಮಾಡ್ತಾರೆ. ಕೇಂದ್ರ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ ಸಾಲನ, ಯಾಕೆ 42,000 ಕೋಟಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಶೆಡ್ಯೂಲ್ಡ್ ಬ್ಯಾಂಕ್ಗಳು ಕೊಡ್ತಿರ್ತಕ್ಕಂಥ ಸಾಲ. ನಾವು ಸೊಸೈಟಿ ಸಾಲ ಮನ್ನಾ ಮಾಡಿದ್ವಿ 50,000 ರೂಪಾಯಿವರೆಗೆ. 50,000 ರೂಪಾಯಿವರೆಗೆ ನಾವು ಮನ್ನಾ ಮಾಡಿದ್ವಿ. 8,000 ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಿದ್ರೆ ಆ ಬಗ್ಗೆ ಮಾತೇ ಆಡಲ್ಲ. ಮಹದಾಯಿ 3 ವರ್ಷದಿಂದ ರೈತರು ಹೋರಾಟ ಮಾಡ್ತಾರೆ, ಅದರ ಬಗ್ಗೆ ಮಾತೇ ಆಡಲ್ಲ. ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ, ಯಾರ ಮನೆ ನಮ್ಮ ತೆರಿಗೆ ನಮ್ಮ. ಬರದ ಬವಣೆಯಿಂದ ಕಂಗೆಟ್ಟಿದ್ದ ಪಾವಗಡದಲ್ಲಿ ಗುಳೆ ಹೋಗುತ್ತಿದ್ದ ರೈತರಿಗೆ ಶಾಶ್ವತ ನೆಲೆ ಕಲ್ಪಿಸುವ ಭರವಸೆ ಮೂಡಿದೆ. ಈ ಸೋಲಾರ್ ಪಾರ್ಕ್ ರಾಜ್ಯಕ್ಕೆ ಪೂರೈಸುವಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವಿದೆ ಎಂದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಇಂಧನ ಇಲಾಖೆಯ ಅಂಗಸಂಸ್ಥೆಗಳಾದ KSPDCL, KREDL, SECIಗಳ ಸಹಕಾರದೊಂದಿಗೆ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದೆ ಎಂದರು. ಸೋಲಾರ್ ಪಾರ್ಕ್ಗೆ ಜಮೀನು ನೀಡಿದ ರೈತರಿಗೆ ಪ್ರತಿ ಎಕರೆಗೆ ವರ್ಷಕ್ಕೆ 21,000 ರೂಪಾಯಿ ಬಾಡಿಗೆ ಹಣ ನೀಡಲಾಗುತ್ತದೆ. 2 ವರ್ಷಕ್ಕೊಮ್ಮೆ ಶೇಕಡ 5% ಹೆಚ್ಚು ಹಣ ನೀಡಲಾಗುವುದು ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಸಂಸದ ಚಂದ್ರಪ್ಪ, ಶಾಸಕ ತಿಮ್ಮರಾಯಪ್ಪ, ಮಾಜಿ ಸಚಿವ ವೆಂಕಟರಮಣಪ್ಪ ಮೊದಲಾದವರು ಭಾಗವಹಿಸಿದ್ದರು. ಜಿಲ್ಲೆಯಾದ್ಯಂತ 34 ಪರೀಕ್ಷಾ ಕೇಂದ್ರಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಯಿತು. ಜಿಲ್ಲೆಯ 27,900 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ತುಮಕೂರು ಸೇರಿದಂತೆ ಜಿಲ್ಲಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದ್ದು 27,945 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ 34 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು 13,050 ಬಾಲಕರು, 14,895 ಬಾಲಕಿಯರು ಸೇರಿ ಒಟ್ಟು 27,945 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 22,648 ಹೊಸ ವಿದ್ಯಾರ್ಥಿಗಳಿದ್ದು 4,607 ಪುನರಾವರ್ತನಾ ಅಭ್ಯರ್ಥಿಗಳಾಗಿದ್ದಾರೆ. 690 ಖಾಸಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ 1,200 ಹೆಚ್ಚು ಪರೀಕ್ಷಾ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಪರೀಕ್ಷಾ ಕೊಠಡಿಗಳಲ್ಲಿ ನಕಲು ಮಾಡದಂತೆ ತಡೆಗಟ್ಟಲು ಸಿಸಿಟಿವಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಿಯುಡಿಡಿಪಿಐ ನೆಸಿಮುನಿಸರ್ ಅವರು ತಿಳಿಸಿದರು. ಪರೀಕ್ಷಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಆಸನ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ಬಾರಿ ಸಿಟ್ಟಿಂಗ್ ಸ್ಕ್ವಾಡ್ ಇಲ್ಲದಿರುವುದರಿಂದ ವಿಚಕ್ಷಣಾ ದಳದ ಸಂಖ್ಯೆ ಹೆಚ್ಚಿಸಲಾಗಿದೆ. ತುಮಕೂರು ತಾಲೂಕಿಗೆ 3 ಹಾಗೂ ಉಳಿದ ಎಲ್ಲಾ ತಾಲೂಕುಗಳಿಗೆ 1ರಂತೆ ವಿಚಕ್ಷಣಾ ದಳವನ್ನು ನೇಮಿಸಲಾಗಿದೆ ಎಂದರು. March 1-17 ಪರೀಕ್ಷೆ ನಡೆಯಲಿದ್ದು ಪರೀಕ್ಷಾ ಕೇಂದ್ರದ ಸುತ್ತ 144ನೇ ಸೆಕ್ಷನ್ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಲಿನ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 34 ಪರೀಕ್ಷಾ ಕೇಂದ್ರಗಳಿವೆ. ಈ ವರ್ಷ ಹೊಸದಾಗಿ ತುಮಕೂರು ಜಿಲ್ಲೆಯಿಂದ ಹೊಸ ವಿದ್ಯಾರ್ಥಿಗಳ ಸಂಖ್ಯೆ 22,648 ಆಗಿರುತ್ತದೆ. ಈ ವಿದ್ಯಾರ್ಥಿಗಳಲ್ಲಿ ಬಾಲಕರ ಸಂಖ್ಯೆ 900,839 ಮತ್ತು ಬಾಲಕಿಯರ ಸಂಖ್ಯೆ 12,809 ಹಾಗೂ ಪುನರಾವರ್ತಿತ ವಿದ್ಯಾರ್ಥಿಗಳ ಸಂಖ್ಯೆ 4,607 ಇರುತ್ತದೆ. ಇದರ ಜೊತೆಗೆ ಖಾಸಗಿ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು 609. ಒಟ್ಟಾರೆ ನಮ್ಮ ತುಮಕೂರು ಜಿಲ್ಲೆಯಿಂದ ಪರೀಕ್ಷೆಗಳನ್ನು ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆ 27,945 ಆಗಿರುತ್ತದೆ. ಇವತ್ತು ನಡೆಯುತ್ತಿರುವ ಪರೀಕ್ಷೆ ಅರ್ಥಶಾಸ್ತ್ರ ಮತ್ತು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರವಾಗಿರುತ್ತದೆ. ಈಗಾಗಲೇ
ಎಲ್ಲ ಕೇಂದ್ರಗಳಲ್ಲಿ ಪರೀಕ್ಷಾ ಕಾರ್ಯ ಪ್ರಾರಂಭವಾಗಿದೆ. ಯಾವುದೇ ಪ್ರಶ್ನೆ ಪತ್ರಿಕೆಯ ಸಮಸ್ಯೆ ಇಲ್ಲ, ಕೊರತೆ ಇಲ್ಲ. ಹಾಗಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಮಾರ್ಚ್ 1ರಿಂದ 17ರವರೆಗೆ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತ 144ನೇ ಸೆಕ್ಷನ್ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಲಿನ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು. ಗುಬ್ಬಿ ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷರಾಗಿ ಬಿಜೆಪಿಯ ಕಲ್ಪನಾ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಬಿಜೆಪಿಯ ಕಲ್ಪನಾ ಅವಿರೋಧ ಆಯ್ಕೆಯಾದರು. ನಂತರ ಮಾತನಾಡಿ, ತಾಲೂಕಿನಲ್ಲಿನ ನೀರಿನ ಸಮಸ್ಯೆ ಹಾಗೂ ಇನ್ನಿತರೆ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ, ಎಲ್ಲ ಸದಸ್ಯರೊಟ್ಟಿಗೆ ಹೊಂದಾಣಿಕೆಯಿಂದ ಕೂಡಿ ಕೆಲಸ ಮಾಡುತ್ತೇನೆ ಎಂದರು. ಪಕ್ಷದಿಂದ ಗುಬ್ಬಿ ತಾಲೂಕು ಪಂಚಾಯಿತಿ ಶ್ರೀಮತಿ ಮಮತಾ ಯೋಗೀಶ್ ಅವರು ಸ್ಥಾನದಿಂದ ತೆರವಾಗಿದ್ದಂಥ ನಮ್ಮನ್ನು ಆಯ್ಕೆ ಮಾಡಿದಂಥ ವರಿಷ್ಠರು ಅಂದರೆ ನಮ್ಮ ಹೈಕಮಾಂಡ್ ತೀರ್ಮಾನದಂತೆ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ನಾವು ಅವರ ಮೇರೆಗೆ ಆಯ್ಕೆ. ತಾಲೂಕು ಬಿಜೆಪಿ ಅಧ್ಯಕ್ಷ ಆನಾಲಿಂಗಪ್ಪ ಮಾತನಾಡಿ, ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಹೆಚ್ಚು ಸ್ಥಾನವನ್ನು ಗೆದ್ದಿದ್ದು ಉತ್ತಮ ಸಂಘಟನೆ ತಾಲೂಕಿನಲ್ಲಿ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಘಟನೆ ಮಾಡುವ ಮೂಲಕ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂದು ತಿಳಿಸಿದರು. ಭಾರತೀಯ ಜನತಾ ಪಕ್ಷ ಗುಬ್ಬಿ ಮಂಡಲದಲ್ಲಿ ಸುಸ್ಥಿರವಾಗಿದೆ ಮತ್ತು ಎಲ್ಲ ವಿಭಾಗಗಳಲ್ಲೂ ಕೂಡ ಶಕ್ತಿ ತುಂಬುವಂತಹ ಕೆಲಸ ಕೂಡ ಆಗಿದೆ. ಅದೇ ರೀತಿ ಇವತ್ತು ಎರಡನೇ ಅವಧಿಗೆ ನಡೆದಂತಹ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಸದಸ್ಯರು ಕೂಡ ಒಟ್ಟಿನಿಂದ ಇದ್ದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಭಾಜಪದ ಮಂಡಲದ ಅಧ್ಯಕ್ಷರಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಹಿಂದಿನ ಉಪಾಧ್ಯಕ್ಷೆ ಸ್ಥಾನಕ್ಕೆ ಮಮತಾ ಯೋಗೇಶ್ ಅನಾರೋಗ್ಯ ನಿಮಿತ್ತ ರಾಜೀನಾಮೆ ನೀಡಿದ್ದರಿಂದ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಲ್ಪನಾ ಹಾಗೂ ದೀಪಿಕಾ ಮಹೇಶ್ ಇಬ್ಬರು ನಾಮಪತ್ರ ಸಲ್ಲಿಸಿದರು. ನಂತರ ದೀಪಿಕಾ ಮಹೇಶ್ ನಾಮಪತ್ರ ಹಿಂಪಡೆದಿದ್ದರಿಂದ ಗುಬ್ಬಿ ಹೊಸಹಳ್ಳಿ ಕ್ಷೇತ್ರದ ಕಲ್ಪನಾ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಎನ್ ತಿಪ್ಪೇಸ್ವಾಮಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿದ್ದರಾಮಣ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನವ್ಯಬಾಬು, ಜಗನ್ನಾಥ್, ಭಾರತಿ, ಹಿತೇಶ್, ಯಶೋಧಮ್ಮ, ರಾಮಾಂಚನೀಯ, ತಾಲೂಕು ಪಂಚಾಯಿತಿ ಸದಸ್ಯರು ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಚಂದ್ರಶೇಖರ್, ಚಂದ್ರಮೌಳಿ, ಕೃಷ್ಣಮೂರ್ತಿ, ಸಾಗರನಹಳ್ಳಿ ವಿಜಯಕುಮಾರ್, ಹಿತೇಶ್, ನಾಗರಾಜು ಇನ್ನಿತರರು ಹಾಜರಿದ್ದರು. ಜನರ ಕಷ್ಟಕ್ಕೆ ಸ್ಪಂದಿಸುವ ಜನನಾಯಕನನ್ನು ಆಯ್ಕೆ ಮಾಡಿ ಎಂದು ಶಿಡ್ಲಘಟ್ಟದಲ್ಲಿ ಮಾಜಿ ಸಂಸದ ಐಜಿ ಸನದಿ ತಿಳಿಸಿದ್ದಾರೆ. ದಿನದ 24 ಗಂಟೆ ಕಷ್ಟ ಬಂದಾಗ ಬಾಗಿಲು ಬಡಿದೊಡನೆ ಸ್ಪಂದಿಸುವ ಜನಪ್ರತಿಯನ್ನ ಆಯ್ಕೆ ಮಾಡಿ. ಅಧಿಕಾರ ಸ್ವಹಿತಕ್ಕೆ ಅಲ್ಲ, ಸ್ವಜನ ಹಿತಕ್ಕಾಗಿರಬೇಕು ಎಂದು ಕೆಪಿಸಿಸಿ ವೀಕ್ಷಕ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ತಿಳಿಸಿದರು. ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಚುನಾವಣೆ ಸ್ಪರ್ಧೆಗೆ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಸೇವೆ, ತ್ಯಾಗ ಮತ್ತು ಸಮರ್ಪಣೆಯ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿದೆ. ಬಡವರ ಕಣ್ಣೀರು ಒರೆಸದಿದ್ದರೆ ಅದು ನಮ್ಮನ್ನ ಬೆಂಕಿಯಂತೆ ಸುಡುತ್ತದೆ ಎಂದು ಹೇಳಿದರು. ಈ ವೇಳೆ ಮಾಜಿ ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಗೆ ಈಗಾಗಲೇ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಯುವಕರು ಈ ಬಾರಿಯ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ದುಡಿಯಬೇಕು. ಪಕ್ಷದಲ್ಲಿದ್ದು ಪಕ್ಷ ವಿರೋಧಿ ಕೃತ್ಯ ಮಾಡಬೇಕೆಂಬ ಮನಸ್ಸಿರುವವರು ಈಗಲೇ ಪಕ್ಷ ಬಿಟ್ಟು ಹೊರಟು ಬಿಡಿ, ಜೊತೆಯಲ್ಲಿದ್ದುಕೊಂಡು ಕೊನೆ ಕ್ಷಣದಲ್ಲಿ ಕತ್ತು ಹಿಸುಕುವ ಕೆಲಸ ಮಾಡಬೇಡಿ ಎಂದರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅಂಜನಪ್ಪ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿಗಳ ಅಭಿಪ್ರಾಯ ಹಾಗೂ ಉಮೇದುವಾರಿಕೆ ಸಂಗ್ರಹಿಸಲು ಪಕ್ಷದ ವೀಕ್ಷಕರು ಆಗಮಿಸುತ್ತಿರುವ ಬಗ್ಗೆ ನಮಗೆ ಮಾಹಿತಿ ಇದ್ದ ಕಾರಣ ನಾವು ಅಭಿಮಾನಿಗಳೊಂದಿಗೆ ಆಗಮಿಸಿದ್ದೆವು. ಆದರೆ ಕಾರ್ಯಕ್ರಮ ಮುಗಿಸಿಕೊಂಡು ಹೊರಬಂದ ವೀಕ್ಷಕರು ನಮ್ಮ ಬಳಿ ಬರುವಾಗ ವಿ ಮುನಿಯಪ್ಪ ಬೆಂಬಲಿಗರು ವೀಕ್ಷಕರ ಕಾರಿಗೆ ಅಡ್ಡ ಹಾಕಿ ಬಲವಂತವಾಗಿ ಅವರನ್ನು ಬೇರೆ ಮಾರ್ಗದಿಂದ ಕಳುಹಿಸಿದರು.
ಈ ಸಂಬಂಧ ಕೆಪಿಸಿಸಿ ಕಚೇರಿಗೆ ಹೋಗಿ ದೂರು ಸಲ್ಲಿಸಲಾಗುವುದು ಎಂದರು. ಅಹಿತಕರ ಘಟನೆ ನಡೆಯಬಹುದು, ತಾವು ಕಾಂಗ್ರೆಸ್ ಕಚೇರಿಗೆ ಬರೋದ್ರಿಂದ ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ, ಅತೃಪ್ತಿ ಇದೆ, ಹಾಗಾಗಿ ನೀವು ಬೇರೆ ಕಡೆ ವ್ಯವಸ್ಥೆ ಮಾಡಿ ಅಂತೇಳಿ ನಮಗೆ ಈ ಮಧ್ಯಭಾಗದಲ್ಲಿ ಶಿಡ್ಲಘಟ್ಟ ನಗರದ ಮಧ್ಯಭಾಗದಲ್ಲಿ ಹಳೆ ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಹತ್ರ ನಮಗೊಂದಷ್ಟು ಅವಕಾಶನ ಮಾಡಿಕೊಟ್ಟಿದ್ರು. ಇವರು ಜಿಲ್ಲಾಧ್ಯಕ್ಷರು ಸಹ ಕೇಶವ ರೆಡ್ಡಿ ಅವರು ಸಹ ಬಂದು ನಮ್ಮ ಸ್ವೀಕೃತಿ ತಗೊಳ್ತೀವಿ ಅಂತ ನಮಗೂ ಸಹ ಹೇಳ್ತಾ ಇದ್ರು. 5-5 ನಿಮಿಷ 10 ನಿಮಿಷಕ್ಕೂ ಸಹ ಸಂಪರ್ಕ ಮಾಡಿದಾಗ ಅವ್ರು ನಮಗೆ ಬಂದು ಸ್ಪಂದಿಸ್ತೀವಿ ಅಂತ ಹೇಳಿದ್ರು. ಆದರೆ ಪೊಲೀಸ್ ಇಲಾಖೆಯವರು ಸಹ ಸಾಕಷ್ಟು ಇಲ್ಲ ನಾವು ಮಾತಾಡಿ ಇಲ್ಲೇ ಬರ್ತಾರೆ ಅಂತಾನು ಹೇಳಿದ್ರು. ಆಮೇಲೆ ಕಾರಣಾಂತರದಿಂದ ಅಲ್ಲಿ ಮುನಿಯಪ್ಪ ಬೆಂಬಲಿಗರು ಕೆಲವರೆಲ್ಲರೂ ಸಹ ಒಂದಷ್ಟು ಗಲಾಟೆ ಮಾಡ್ತಾರೆ ಅನ್ನೋದೆಲ್ಲ ಸುದ್ದಿ ಹರಿದಾಡ್ತು, ಮತ್ತೆ ಅದು ಅಲ್ಲಿನ ಬಿಹೇವಿಯರ್ ಅದೇ ತರ ಇತ್ತು. ಆಮೇಲೆ ನಾವು ಇದ್ದಿದ್ದ ಜಾಗಕ್ಕೆ ಬಂದು ತಗೊಳ್ತೀವಿ ಅಂದರು, ಇದ್ದಕ್ಕಿದ್ದಂಗೆ ತಗೊಳ್ದೆ ಅವರು ವಾಪಸ್ ಹೋಗ್ಬಿಟ್ರು. ಇದರಿಂದ ಬಹಳಷ್ಟು ನಮ್ಮ ಬೆಂಬಲಿಗರು ನಮಗೆಲ್ಲ ಒಂದಷ್ಟು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಿರ್ಮಲಾ ಮುನಿರಾಜು, ಸತೀಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಶಶಿಧರ್ ಇತರರು ಇದ್ದರು. ತುಮಕೂರು ತಾಲೂಕು ಹೆಬ್ಬೂರಿನಲ್ಲಿ 3 ದಿನಗಳ ಕಾಲ ಬಿಜೆಪಿಯ ಕಮಲ ಜಾತ್ರೆ ಏರ್ಪಾಡಾಗಿದೆ. ತುಮಕೂರು ತಾಲೂಕು ಹೆಬ್ಬೂರಿನಲ್ಲಿ ಈ ತಿಂಗಳ 2-4 3 ದಿನಗಳ ಕಾಲ ಬಿಜೆಪಿಯ ಕಮಲ ಜಾತ್ರೆ ಏರ್ಪಾಡಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಸಾಂಪ್ರದಾಯಿಕ ಜಾತ್ರೆ ಮಾದರಿಯಲ್ಲಿ ಕಮಲ ಜಾತ್ರೆ ನಡೆಯಲಿದೆ. ಸಾವಿರಾರು ಜನ ಈ ಜಾತ್ರೆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವರು ಎಂದು ಶಾಸಕ ಸುರೇಶ್ ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಹೆಬ್ಬೂರಿನ ಗಣಪತಿ ಕಾಲೇಜು ಮೈದಾನದಲ್ಲಿ 3 ದಿನ ಮಧ್ಯಾಹ್ನ 3 ರಿಂದ ರಾತ್ರಿ 9 ಗಂಟೆಯವರೆಗೆ ಜಾತ್ರೆ ನಡೆಯಲಿದೆ. ಕಲಾವಿದರ ತಂಡಗಳು ಜಾತ್ರೆಯಲ್ಲಿ ಮನೋರಂಜನಾ ಕಾರ್ಯಕ್ರಮ ನಡೆಯಲಿವೆ. ಜೊತೆಗೆ ಸ್ಥಳೀಯ ತಂಡಗಳಿಗೂ ಕಲಾ ಪ್ರದರ್ಶನ ನೀಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಉಳಿದಂತೆ ಜಾತ್ರೆಯ ಅಂಗಡಿ ಮುಂಗಟ್ಟುಗಳು, 10 ರೂಪಾಯಿಗೆ ಊಟ ನೀಡುವ ಹೋಟೆಲ್ಗಳು, ತಿಂಡಿ ತಿನಿಸು, ಮಕ್ಕಳ ಮನೋರಂಜನೆ, ಮ್ಯಾಜಿಕ್ ಶೋ, ಜಾಯಿಂಟ್ ವೀಲ್ ಮತ್ತಿತರೆ ವ್ಯವಸ್ಥೆ ಇದೆ. ದೇವರ ಉತ್ಸವ ಹೊರತಾಗಿ ಎಂದಿನಂತೆ ಜಾತ್ರೆಯ ಎಲ್ಲ ಸಂಭ್ರಮ ಕಮಲ ಜಾತ್ರೆಯಲ್ಲಿರುತ್ತದೆ ಎಂದು ಸುರೇಶ್ ಗೌಡರು ಹೇಳಿದರು. ಕೇವಲ 10 ರೂಪಾಯಿಗೆ ಎಲ್ಲವೂ ಕೂಡ ಉಚಿತ, ಊಟ ಒಂದು ಬಿಟ್ರೆ ಎಂಟ್ರಿ ಫೀ ಉಚಿತ, ಎಲ್ಲವೂ ಉಚಿತ. ಊಟಕ್ಕೆ ಮಾತ್ರ 10 ರೂಪಾಯಿನ ಟೋಕನ್ ಕೊಡ್ತಾರೆ, ಟೋಕನ್ ತಗೊಂಡ್ರೆ ಊಟನು ಕೊಡ್ತಾರೆ. ಒಳ್ಳೆ ರಥೋತ್ಸವ ಇರಲ್ಲ ಅನ್ನೋದು ಬಿಟ್ರೆ, ರಥೋತ್ಸವ ಇರೋದು ಬಿಟ್ರೆ ಎಲ್ಲವೂ ಇರುತ್ತೆ. ಸಾಂಸ್ಕೃತಿಕ ರಾಜಕಾರಣ ಸಾಂಸ್ಕೃತಿಕ ರಾಜಕಾರಣ ಅಂದ್ಕೊಳ್ಳಿ, ಸಾಂಸ್ಕೃತಿಕ ರಾಜಕಾರಣ ಹೌದು. ನಮ್ಮ ದೇಶದ ನೆಲ ಜಲ ಮತ್ತೆ ನಮ್ಮ ಸಂಪತ್ತು ಏನಿದೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಜಾತ್ರೆ, ಒಂದು ವಿವಿಧ ರೀತಿಯಲ್ಲಿ ರಾಜಕೀಯ ಪಕ್ಷ ಮಾಡುವಂತ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕವಾಗಿ ಇರ್ತದೆ. ನಮ್ಮ ಸೌಡ ಶಿವಣ್ಣವರು ಭಾಗವಹಿಸ್ತಾರೆ, ಜ್ಯೋತಿ ಗಣೇಶ್ವರ್ ಭಾಗವಹಿಸ್ತಾರೆ, ನಮ್ಮ ಜಿಲ್ಲೆಯ ಎಂಪಿ ಎಕ್ಸ್ ಎಂಪಿ ಆದಂತಹ ಜಿ ಎಸ್ ಬಸವರಾಜ್ ಭಾಗವಹಿಸ್ತಾರೆ, ನಮ್ಮ ಎಲ್ಲ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರು, ನಮ್ಮೆಲ್ಲ ಕ್ಯಾಂಡಿಡೇಟ್ಗಳು, ಎಂ ಎಲ್ ಎ ಅಭ್ಯರ್ಥಿಗಳು ಕೂಡ ಒಂದು ಇದರಲ್ಲಿ ಭಾಗವಹಿಸ್ತಾರೆ. ರಾಜ್ಯದಿಂದ ಯಾರನ್ನೋ ಒಬ್ಬರನ್ನ ನಾವು ಇನ್ವೈಟ್ ಮಾಡ್ತೀವಿ, ನೋಡೋಣ ಕೇಂದ್ರದ ಮಂತ್ರಿಗಳು ಯಾರಾದರೂ ಒಬ್ಬರು. ಹೆಬ್ಬೂರಲ್ಲಿ ಜಾಗ ಎಲ್ಲಿ ಸರ್? ಜಾಗ ಗಣಪತಿ ಮೈದಾನ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ರಾಜಕೀಯ ಸಮಾರಂಭಗಳಿಗೆ ಬಾರದ ಕುಟುಂಬದವರನ್ನ ಆಕರ್ಷಿಸಲು ಬಿಜೆಪಿ ವಿಶಿಷ್ಟವಾಗಿ ಕಮಲ ಜಾತ್ರೆ ಆಯೋಜಿಸಲಾಗಿದೆ. ಉತ್ತರ ಪ್ರದೇಶ, ಗುಜರಾತ್ನಲ್ಲಿ ಕಮಲ ಜಾತ್ರೆ ಜನಪ್ರಿಯವಾಗಿದ್ದು ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಏರ್ಪಡಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರಿನಲ್ಲಿ, ಜೊತೆಗೆ ರಾಜ್ಯದ 9 ಜಿಲ್ಲೆಗಳ ಆಯ್ಕೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮಲ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಒಂದು ಜಾತ್ರೆಯನ್ನು ಮಾಡಲಾಗ್ತಿದೆ. ಈ ಒಂದು ಜಾತ್ರೆಯಲ್ಲಿ ಏನು ಜನ ಸಾಮಾನ್ಯವಾಗಿ ಎಲೆಕ್ಷನ್ ಕಾರ್ಯಕ್ರಮಗಳಿಗೆ, ಎಲೆಕ್ಷನ್ ಯಾತ್ರೆಗಳಿಗೆ ಬರದೇ ಇರುವಂತಹ ಜನ, ಈ ಒಂದು ಜಾತ್ರೆ ಏನು ಗ್ರಾಮೀಣ ಸೊಗಡಿನ ಒಂದು ಜಾತ್ರೆ ರೀತಿಯಲ್ಲಿ ಎಲ್ಲ ಬಿಜೆಪಿ ಬ್ಯಾನರ್ ಅಲ್ಲಿ ಮಾಡುವಂತಹ ಈ ಒಂದು ಜಾತ್ರೆಗೆ ಸಾಕಷ್ಟು ಜನ ಸಂಜೆ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಯಾವ ರೀತಿ ಸಾಮಾನ್ಯವಾಗಿ ಒಂದು ಹಳ್ಳಿಗಳಲ್ಲಿ ಜಾತ್ರೆ ನಡೆಯುತ್ತೆ, ಆ ಜಾತ್ರೆಗಳಲ್ಲಿ ಯಾವ್ಯಾವ ರೀತಿ ಗ್ರಾಮೀಣ ಸೊಗಡಿನ ಒಂದು ಮನರಂಜನಾ ಕಾರ್ಯಕ್ರಮಗಳಿರ್ಬೋದು, ಮ್ಯಾಜಿಕ್ ಶೋಗಳಿರ್ಬೋದು, ಮತ್ತಿತರ ಎಲ್ಲ ಒಂದು ಜಾತ್ರೆಯ ಒಂದು ಯಾವ ರೀತಿ ವಾತಾವರಣ ಇರುತ್ತೋ ಆ ಒಂದು ಬಿಜೆಪಿ ಬ್ಯಾನರ್ ಅಲ್ಲಿ ಈ ಒಂದು ಜಾತ್ರೆ ಆಗ್ತದೆ. ಇದರಲ್ಲಿ ಸುಮಾರು 50,000ಕ್ಕಿಂತ ಅಧಿಕ ಜನಸಂಖ್ಯೆ ಇದರಲ್ಲಿ ಪಾಲ್ಗೊಳ್ಳುವ ಒಂದು ವಿಶ್ವಾಸ ಇದೆ. ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತು ಜನರು ಕೂಡ ಈ ಒಂದು ತುಮಕೂರು ಜಿಲ್ಲೆಯ ತುಮಕೂರು ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೆಬ್ಬೂರು ನಡೆಯುವಂತಹ ಈ ಒಂದು ಕಮಲ ಜಾತ್ರೆಯಲ್ಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಪಾಲ್ಗೊಂಡು ಈ ಒಂದು ಕಮಲ ಜಾತ್ರೆಯನ್ನ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು.
ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಗೂಳೂರು ಶಿವಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೀಯ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೇಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಅಭಿವೃದ್ಧಿ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಗ್ರಾಮಸ್ಥರು ಕಣ್ಣಿಡಬೇಕೆಂದು ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ತಿಳಿಸಿದ್ದಾರೆ. ಸಾರ್ವಜನಿಕರ ಸಹಕಾರವಿಲ್ಲದೆ ಯಾವುದೇ ಯೋಜನೆ ಯಶಸ್ಸು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳ ಗುಣಮಟ್ಟದಲ್ಲಿ ಗ್ರಾಮಸ್ಥರು ರಾಜಿಯಾಗಬಾರದು ಎಂದು ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ 80 ಲಕ್ಷ ರೂಪಾಯಿಗಳ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಯಾವುದೇ ಅಭಿವೃದ್ಧಿ ಕಾಮಗಾರಿ ಉಪೇಕ್ಷಿಸದೆ ಸಾರ್ವಜನಿಕ ಆಸ್ತಿ ಎನ್ನುವ ಮನೋಭಾವ ಎಲ್ಲಾ ಗ್ರಾಮಸ್ಥರು ಬೆಳೆಸಿಕೊಳ್ಳುವ ಮೂಲಕ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಚುನಾವಣೆ ಬಂದಾಗಷ್ಟೇ ರಾಜಕೀಯ ಮಾಡಿ ಉಳಿದಂತೆ ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲರೂ ಸಹಕರಿಸಬೇಕು. ಕಳೆದ 4.5 ವರ್ಷಗಳಲ್ಲಿ ತಾಲೂಕಿನಾದ್ಯಂತ ಉತ್ತಮ ರಸ್ತೆ ಸೇರಿದಂತೆ ಅಗ್ನಿಶಾಮಕ ಘಟಕ, ಐಟಿಐ ಕಾಲೇಜು ನಿರ್ಮಾಣ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ಸಹಕಾರ ನೀಡಿದರೆ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕೈಗೊಳ್ಳಲಾಗುವುದು ಎಂದರು. ಗೊಂದಲದಿಂದ ಬಂದಿಲ್ಲ, ಅದು ಸಹ ನನ್ನ ಕಲ್ಪನೆ ಇಷ್ಟೇ, ನನ್ನ ಇಚ್ಛೆ ಇಷ್ಟೇ. ನಾನು ಏನು ಸುಮಾರು 4.75 ವರ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದ ಈ ಕ್ಷೇತ್ರ ಶಾಸಕರಾಗಿ ಹೋದ್ಮೇಲೆ ಉದಾಹರಣೆ ನಿಮ್ಮೆಲ್ಲರ ಕಣ್ಮುಂದೆ ಇದೆ. ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಏನೇನು ಕೆಲಸ ಮಾಡಿದ್ದೇನೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುರೇಂದ್ರ, ಜೆಡಿಎಸ್ ಮುಖಂಡ ಕೆ ಮಂಜುನಾಥ್, ಎಂಸಿ ಭೈರಾರೆಡ್ಡಿ ಇತರರು ಇದ್ದರು. ಈ ತಿಂಗಳ 3ರಂದು ಮಧುಗಿರಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಹೇಳಿದರು. ಈ ತಿಂಗಳ 3ರಂದು ಮಧುಗಿರಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ನೆರವೇರಲಿದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಭಾಗವಹಿಸುವರು. ಬಡವನಹಳ್ಳಿಯಲ್ಲಿ 17 ಕೋಟಿ ರೂಪಾಯಿಗಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆ, 3.5 ಕೋಟಿ ರೂಪಾಯಿಗಳ 24 ಪೊಲೀಸ್ ವಸತಿ ಗೃಹಗಳ ಉದ್ಘಾಟನೆ, 16.5 ಕೋಟಿ ರೂಪಾಯಿಗಳ ಬಡವನಹಳ್ಳಿ ಮಧುಗಿರಿ ರಸ್ತೆಯ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಸೇತುವೆ ಉದ್ಘಾಟನೆಯಾಗಲಿದೆ ಮತ್ತು ದೊಡ್ಡೇರಿ ಹೋಬಳಿಯ ಸೋದಿನಹಳ್ಳಿಯಲ್ಲಿ 17 ಕೋಟಿ ರೂಪಾಯಿಗಳ ವಸತಿ ಶಾಲೆಯ ಶಂಕುಸ್ಥಾಪನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಇಂಧನ ಸಚಿವರಾದ ಡಿಕೆ ಶಿವಕುಮಾರ್, ಸಂಸದರಾದ ಎಸ್ಪಿ ಮುದ್ದಾ ಹನುಮೇಗೌಡರು, ಜಿಲ್ಲಾ ಸಚಿವರಾದ ಟಿಬಿ ಜಯಚಂದ್ರ ಅವರು ಮತ್ತು ಶಾಸಕರಾದ ಕೆಎನ್ ರಾಜಣ್ಣ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಹೇಳಿದರು. ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯನವರು ಮಾತನಾಡಿದರು. ಪ್ರಚಾರ ಸಮಿತಿ ಅಧ್ಯಕ್ಷ ಆದಂತಹ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಯಚಂದ್ರ ಅವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರಾಜಣ್ಣ ಅವರು, ಎಸ್ಪಿ ಮುದ್ದನಮೇಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕು ಉದ್ಘಾಟನೆ ಮತ್ತು ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಈ ಎರಡು ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಡವನಹಳ್ಳಿನಲ್ಲಿ ಒಂದು ಮುರಾರ್ಜಿ ಶಾಲೆ ಕಟ್ಟಿಸಿದ್ದೀವಿ. 10 ಕೋಟಿ ಬಡವನಹಳ್ಳಿ ಸುವರ್ಣಿಮುಖ ಮುಖ್ಯ ಹಳ್ಳಕ್ಕೆ ನಿರ್ಮಿಸಿರೋ ಬ್ರಿಡ್ಜು ಅಂದ್ರೆ ಸರ್ ಅದು 14.65 ಕೋಟಿ, 14.75 ಕೋಟಿ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಜೆ ರಾಜಣ್ಣ, ದೊಡ್ಡೇರಿ ಹೋಬಳಿಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಚೌಡಪ್ಪ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜಗೋಪಾಲ್, ಎಪಿಎಂಸಿ ಅಧ್ಯಕ್ಷ ಪಾಟಿ ಗೋವಿಚಿಂದಪ್ಪ, ರಮೇಶ್ ಕನಕದಾಸ್, ನಾರಾಯಣಗೌಡ, ಲಕ್ಷ್ಮೀನಾರಾಯಣ್, ಮುಖಂಡ ಅಶ್ವಥ್ ನಾರಾಯಣ್, ಟಿಪಿ ಮಂಜುನಾಥ್, ರಂಗಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಮಾಗಡಿ ಪುರಸಭೆಯಲ್ಲಿ ಈ ಸಾಲಿನ ಬಜೆಟ್ ಮಂಡಿಸಿ 35.91 ಲಕ್ಷ ಉಳಿತಾಯ ತೋರಿಸಲಾಯಿತು. ಮಾಗಡಿ ಪುರಸಭೆಯಲ್ಲಿ 35.91 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡಿಸಲಾಗಿತ್ತು. ಪುರಸಭೆ ಸಭಾಂಗಣದಲ್ಲಿ ಪುರಸಭಾ ಅಧ್ಯಕ್ಷ ಎಚ್ಆರ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ 2018-19 ಸಾಲಿನ ಬಜೆಟ್ ಮಂಡಿಸಲಾಯಿತು. ಮುಖ್ಯಮಂತ್ರಿ ನಿಧಿಯಿಂದ ಎಸ್ಎಫ್ಸಿ 750 ಕೋಟಿ ರೂಪಾಯಿ ನಿರೀಕ್ಷಿಸಲಾಗಿದೆ. ವಿಶೇಷ ಅನುದಾನದಡಿ 2 ಕೋಟಿ ನಿರೀಕ್ಷಿಸಿದೆ. ಕುಡಿಯುವ ನೀರಿನ ತೆರಿಗೆ 50 ಲಕ್ಷ ರೂಪಾಯಿ, ಕುಡಿಯುವ ನೀರು, ಬೀದಿ ದೀಪ, ವಿದ್ಯುತ್ ವೆಚ್ಚಕ್ಕೆ ಒಟ್ಟು 150 ಲಕ್ಷ ರೂಪಾಯಿ, ಮನೆ ಕಂದಾಯ 108 ಲಕ್ಷ ರೂಪಾಯಿ, ಅಂಗಡಿ ಮಳಿಗೆ ಬಾಡಿಗೆಗೆ 22 ಲಕ್ಷ ರೂಪಾಯಿ ನಿರೀಕ್ಷಿಸಲಾಗಿದೆ.
ಆರೋಗ್ಯ ಮತ್ತು ನೈರ್ಮಲ್ಯ ವೆಚ್ಚ 180 ಲಕ್ಷ ರೂಪಾಯಿ, ಕುಡಿಯುವ ನೀರು ಸರಬರಾಜಿಗೆ 200 ಲಕ್ಷ ರೂಪಾಯಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭಿವೃದ್ದಿ ಕಾಮಗಾರಿಗಳಿಗೆ 34.12 ಲಕ್ಷ ರೂಪಾಯಿ ಮತ್ತು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ದಿ ಕಾರ್ಯಕ್ರಮಗಳಿಗೆ 12 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ. ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮಕ್ಕೆ 6 ಲಕ್ಷ ರೂಪಾಯಿ, ಯುವಜನ ಕ್ರೀಡೆಗೆ 1.50 ಲಕ್ಷ ರೂಪಾಯಿ, ಪಟ್ಟಣದ ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ ಕಾಮಗಾರಿಗಳಿಗೆ 894 ಲಕ್ಷ ರೂಪಾಯಿ, ಮಹಿಳಾ ಸಬಲೀಕರಣಕ್ಕೆ 5 ಲಕ್ಷ ಮತ್ತು ಬೀದಿದೀಪ ನಿರ್ವಹಣೆಗೆ 90 ಲಕ್ಷ. ರಾಜ್ಯ ಹಣಕಾಸು ಆಯೋಗದ ಅನುದಾನ 415 ಲಕ್ಷ. ಪುರಸಭಾ ಅಧಿಕಾರಾತ್ಮಕ ಆದಾಯ 35 ಲಕ್ಷ. ಆಡಳಿತ ವೆಚ್ಚ 300 ಲಕ್ಷ. ವಸತಿ ಯೋಜನೆಗಾಗಿ ಅನುದಾನ 200 ಲಕ್ಷ. ಬರ ಪರಿಹಾರ ಅನುದಾನ 50 ಲಕ್ಷ. ಪ್ರಸ್ತುತ ಸಾಲಿನಲ್ಲಿ ವಸತಿ, ನೀರಿನ ತೆರಿಗೆ, ಕುರಿ ಕೋಳಿ ಸಂತೆ, ನೆಲವಳಿ ಸುಂಕ, ಖಾಸಗಿ ಬಸ್ಗಳ ಹರಾಜು ಸುಂಕ 35 ಲಕ್ಷ ರೂಪಾಯಿ ನಿರೀಕ್ಷಿಸಲಾಗಿದೆ. 14ನೇ ಹಣಕಾಸು ಆಯೋಗದ ಅನುದಾನ 106 ಲಕ್ಷ. ವಸತಿ ಯೋಜನೆಯಡಿ 200 ಲಕ್ಷ ರೂಪಾಯಿ ಒಳಗೊಂಡ ಬಜೆಟ್ ಮಂಡಿಸಲಾಯಿತು. ಸಾರಾಂಶದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. 17.79 ಕೋಟಿ ಲಕ್ಷದಲ್ಲಿ ಇವತ್ತಿನ ದಿನ ಇವತ್ತು ಬಜೆಟ್ ನಾವು ಮಂಡನೆ ಮಾಡಿರೋದು ಉಳಿತಾಯ ಬಜೆಟ್. ಅದರಲ್ಲಿ ಉಳಿತಾಯ ಬಜೆಟ್ ಎಷ್ಟು ಅಂತ ಹೇಳಿದ್ರೆ 35 ಲಕ್ಷದ 91 ಸಾವಿರ ಉಳಿತಾಯ ಬಜೆಟ್ ಮಾಡಿದೀವಿ ಅಂತೇಳಿ ನಾವು ಹೆಮ್ಮೆ ಪಟ್ಟುಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಬೇರೆ ಶಿಕ್ಷಣಕ್ಕೆ ಇದಕ್ಕೆಲ್ಲ ಒತ್ಕೊಡ್ಬೋದಾಯ್ತಲ್ಲ? ಇಲ್ಲ, ಅದು ಮಾಮೂಲು ಹೋದ ಸಾರಿ ಏನೆಲ್ಲ ನಾವು ರಿಸರ್ವ್ ಮಾಡಿದ ಫಂಡಲ್ಲಿ ಆ ರೀತಿ ಈ ಸಾರಿನೂ ಕೂಡ ಅದನ್ನು ಹೆಚ್ಚುವರಿ ಮಾಡಿಕೊಂಡಿದ್ದೀವಿ. ಪುರಸಭಾ ಉಪಾಧ್ಯಕ್ಷ ನಾಗೇಂದ್ರ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಿಯಾಸ್, ಸದಸ್ಯರಾದ ರಘು, ಕೆವಿ ಬಾಲು, ಎಸ್ ಮಹದೇವ್ ಇತರರು ಇದ್ದರು. ಗುಬ್ಬಿ ತಾಲೂಕು ಗುಬ್ಬಿ ಹೊಸಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ನಲ್ಲೂರಯ್ಯ, ಉಪಾಧ್ಯಕ್ಷೆಯಾಗಿ ಸರೋಜ ಬಸವಲಿಂಗಯ್ಯ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಗುಬ್ಬಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಲ್ಲೂರಯ್ಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಡಿನಹಳ್ಳಿಯ ಸರೋಜ ಬಸವಲಿಂಗಯ್ಯ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ದಿಗೆ ಶ್ರಮಿಸುತ್ತೇನೆ. ಈ ಒಂದು ಸ್ಥಾನ ನೀಡಲು ನನಗೆ ಸಹಾಯ ಮಾಡಿದಂತಹ ಎಲ್ಲ ಸದಸ್ಯರಿಗೂ ಪಕ್ಷದ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ, ತಾಲೂಕಿನಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಬಿಜೆಪಿಯ ಬೆಂಬಲಿತರೇ ಅಧ್ಯಕ್ಷರಾಗಿ ಅಧಿಕಾರವನ್ನ ಮಾಡುತ್ತಿದ್ದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನದಲ್ಲಿಯೂ ಸಹ ಜೊತೆಯಲ್ಲಿ ಸಾಗುತ್ತೇವೆ ಎಂದರು. ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮಾತನಾಡಿ, ಮುಂದಿನ ದಿನದಲ್ಲಿ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತಂದಲ್ಲಿ ಈ ಭಾಗದ ಕಡಬ ಹಾಗೂ ಕಸಬಾ ಹೋಬಳಿಯಲ್ಲಿ ಕುಡಿಯುವ ನೀರಿನ ಹಾಗೂ ಹೇಮಾವತಿ ನೀರು ತರಲು ಸಾಧ್ಯವಾಗುತ್ತದೆ ಎಂದರು. ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಇವತ್ತು ಅಧಿಕಾರಿಗಳದ್ದೇ ಕಳೆದ ಬಾರಿನೂ ಇದು, ಈ ಸರಿ ಟರ್ಮು 2 ವರ್ಷ ನಲ್ಲೂರಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ ಬಿಜೆಪಿಯಿಂದ. ನಾವು ಪಕ್ಷದ ಕಾರ್ಯಕರ್ತರು, ನಾವು ಮುಖಂಡರಲ್ಲಿ ಹೇಳೋದಿಷ್ಟೇ, ಈ ಭಾಗಕ್ಕೆ ಹೆಚ್ಚಿನದಾಗಿ ನೀರಾವರಿ ಸೌಲಭ್ಯಕ್ಕೆ ಆದ್ಯತೆ ಕೊಡಬೇಕಾಗುತ್ತೆ. ಕುಡಿಯ ನೀರಿಂದ ಇರ್ಬೋದು, ಮತ್ತು ಏನು ಹೇಮಾವತಿ ನೀರು ಬಂದಾಗ ಹೋರಾಟ ಮಾಡೋಕ್ಕಿರ್ಬೋದು. ಈ ಭಾಗ ಪೂರ್ತಿ ಬರಡಾಗಿದೆ. ಗುಬ್ಬಿ ಕೆರೆ ತುಂಬಿಲ್ಲ, ಕಸಬಾ ಕೆರೆ ಈ ಭಾಗದಾಗ ಏನು, ಬಸಳ್ಳಿ ಕೆರೆ ಮತ್ತು ಕಡಬ ಈ ಭಾಗದೇನು, ನಮ್ಮ ಬಿಕ್ಕೆಗುಡ್ಡ ಪ್ರಾಜೆಕ್ಟು ನಮ್ಮ ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಅಪ್ರೂವಲ್ ಮಾಡಿಕೊಟ್ಟಿದ್ರಲ್ಲ, ಅದನ್ನು ಹೆಚ್ಚಿನದಾಗಿ ಆದ್ಯತೆ ಕೊಟ್ಟು ಎಲ್ಲ ಜನ ಸೇರಿ ಆ ಕೆಲಸ ಪೂರ್ಣ ಆಗೋ ರೀತಿಯಲ್ಲಿ ನೋಡ್ಕೊಬೇಕು ಅಂತ ನಾನು ಕೇಳ್ತೀನಿ. ಹಿಂದೆ ಇದ್ದಂತಹ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದವರು ಅನಾರೋಗ್ಯ ನಿಮಿತ್ತ ರಾಜೀನಾಮೆ ನೀಡಿದ್ರು. ತೆರವಾಗಿದ್ದ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು 21 ಸದಸ್ಯರಲ್ಲಿ ನಲ್ಲೂರಯ್ಯ ಹಾಗೂ ಸರೋಜ ಬಸವಲಿಂಗಯ್ಯ ಅವರಿಗೆ ತಲಾ 13 ಮತಗಳು ಬಂದು ಜಯ ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿ ಮೋಹನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ತುಮಕೂರಿನ ಹೆಗ್ಗೇರಿಯಲ್ಲಿರುವ ಬ್ಲೋಸಮ್ ಶಾಲೆ ವಾರ್ಷಿಕೋತ್ಸವ ಆಚರಿಸಿತು. ಮಕ್ಕಳು ಸಖತ್ ಡ್ಯಾನ್ಸ್ ಮಾಡಿ ರಂಜಿಸಿದರು. ತುಮಕೂರು ಹೊರಹೊಲಿಯದ ಹೆಗ್ಗೇರಿಯ ಬ್ಲೋಸಮ್ ಇಂಗ್ಲಿಷ್ ಶಾಲೆಯಲ್ಲಿ ಅದ್ದೂರಿಯಾಗಿ ವಾರ್ಷಿಕೋತ್ಸವ ನಡೆಯಿತು. ಬಣ್ಣದ ಬೆಳಕಿನ ಚಿತ್ತಾರದಲ್ಲಿ ಮಕ್ಕಳು ಮಸ್ತಿ ಸ್ಟೆಪ್ ಹಾಕಿ ನೆರೆದಿದ್ದವರನ್ನ ರಂಜಿಸಿದ್ರು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳಿಗೆ ಪುಟಾಣಿಗಳು ಕುಣಿದು ಕುಪ್ಪಳಿಸಿದ್ರು. ಇನ್ನು ಮಕ್ಕಳ ನೃತ್ಯ ಕಂಡು ಪೋಷಕರು ಸಂಭ್ರಮಪಟ್ಟರು. ಕಾರ್ಯಕ್ರಮದಲ್ಲಿ ನಿವೃತ್ತ ತಹಸೀಲ್ದಾರ್ ವೈಜಿ ಕಾಂತವೀರಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಲಕ್ಷ್ಮಿ, ನಾಗರತ್ನ, ನಿವೃತ್ತ ಪ್ರಾಚಾರ್ಯರಾದ ನಾಗಣ್ಣ, ಶಿವಣ್ಣ ಇತರರು ಹಾಜರಿದ್ದರು. Thank you.
ಮಾಗಡಿಯ ಕಾಂಗ್ರೆಸ್ ಕಚೇರಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಮಾಗಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಡಿ ಗಿರಿಗೌಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಡಿ ಗಿರಿಗೌಡ, ನುಡಿದಂತೆ ನಡೆದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಸರ್ಕಾರದ ಸಾಧನೆಗಳನ್ನು ಪ್ರತಿಯೊಂದು ಮನೆಗೆ ಮುಟ್ಟಿಸಿ ಪ್ರಚಾರ ಮಾಡಲು ಬೂತ್ ಮಟ್ಟದಲ್ಲಿ ಸಮಿತಿ ಅಧ್ಯಕ್ಷರನ್ನು ನೇಮಿಸಲಾಗಿದೆ. ಜೊತೆಗೆ ಸಚಿವ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಮತ್ತು ಶಾಸಕ ಎಚ್ಸಿ ಬಾಲಕೃಷ್ಣ ಅವರು ಮಾಡಿರುವ ಅಭಿವೃದ್ದಿ ಕಾರ್ಯಗಳನ್ನು ಪ್ರತಿ ಮತದಾರರಿಗೆ ಮುಟ್ಟಿಸುವುದಾಗಿ ತಿಳಿಸಿದರು. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶೋಕ್ ತಮ್ಮಜ್ಜಿ ಮಾತನಾಡಿ, ಪ್ರಚಾರ ಸಮಿತಿ ನೇಮಿಸಿರುವುದರಿಂದ ಪಕ್ಷಕ್ಕೆ ಬಲ ಬಂದಂತಾಗಿದೆ. ನಾಡಿನಲ್ಲಿ ಸಾಕಷ್ಟು ಮಂದಿ ಮುಖ್ಯಮಂತ್ರಿಗಳಾದರು, ಯೋಜನೆ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿರಲಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತು ವಿತರಿಸುವಲ್ಲಿ ಶ್ರಮಿಸಿದ್ದಾರೆ ಎಂದರು. ಕ್ಷೀರ ಭಾಗ್ಯದಲ್ಲಿ ಶಾದಿ ಭಾಗ್ಯ, ಮುಸ್ಲಿಂ ಜನಾಂಗಕ್ಕೆ ಶಾದಿ ಭಾಗ್ಯ, ಅನೇಕ ಭಾಗ್ಯೋದಯಗಳ ಅಧಿಕಾರ ಆದಂತಹ ಸಿದ್ದರಾಮಯ್ಯನವರ ಸರ್ಕಾರದ ಸಾಧನೆ ಖಂಡಿತವಾಗ್ಲೂ ಅದನ್ನ ಏನೋ ಸುಮ್ಮನೆ ಹೇಳೋದು ಅಥವಾ ಎಲ್ಲೋ ಒಂದು ವ್ಯಕ್ತಿ ಮೇಲೆ ಕುಳಿತಾಗ ಮಾತಾಡಲಿಕ್ಕೆ ಸರಿ ಅಂತಕ್ಕಂಥದ್ದಲ್ಲ. ವಸ್ತುನಿಷ್ಠವಾಗಿ ಅಷ್ಟರ ಮಟ್ಟಕ್ಕೆ ಪ್ರಾಮಾಣಿಕವಾಗಿ ಅನುಷ್ಠಾನಗೊಂಡಿರ್ತಕ್ಕಂಥದ್ದು ಎಲ್ಲ ಎದುರಿಗಿದೆ, ಜನಗಳ ಮನಸ್ಸಿನಲ್ಲಿದೆ. ಇದ ಮೇಲಾಗಿ ಬಾಲಕೃಷ್ಣವರ ಸಾಧನೆಗಳು ಕೂಡ ತಾಲೂಕಿನ ಎಲ್ಲರ ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು. ಯಾರೋ ಕೂತ್ಕೊಂಡು ನೋಡೋದು ಏನೂ ಆಗಿಲ್ಲ, ಏನಾಗದೆ, ಬಾಲಕೃಷ್ಣ ಏನ್ ಮಾಡಿದ್ದಾರೆ, ಅಭಿವೃದ್ಧಿ ಎಲ್ಲ ಆಗಿದೆ, ಹಾಗೆ ಹೀಗೆ ಅಂತಕ್ಕಂಥದ್ದು ಅದು ಮಾಧ್ಯಮ ಅವ್ರನ್ನ ಯಾರು ಆ ರೀತಿ ಹೇಳಿದರೆ ಅವ್ರನ್ನ ದಯಮಾಡಿ ಪ್ರಶ್ನೆ ಮಾಡಬೇಕು. ಏನಾಗಿ ಬಮ್ಮೂಲ್ ನಿರ್ದೇಶಕ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಕೆ ಧನಂಜಯ್, ನರಸಿಂಹಮೂರ್ತಿ ಇತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.